ವಿಜಯಪುರ ಜಿಲ್ಲೆಯ ಚಿಕ್ಕೋಟ ತಾಲೂಕಿನ ಹೊನ್ನವಾಡ ಗ್ರಾಮದಲ್ಲಿ 1500 ಏಕರ್ ರೈತರ ಜಮೀನನ್ನು ವಕ್ಫ್ ಬೋರ್ಡ್ಗೆ ಈಗಾಗಲೇ ಅಧಿಕಾರಿಗಳು ವರ್ಗಾಯಿಸಿದ್ದಾರೆ ಎಂದು ಸುಳ್ಳು ಮಾಹಿತಿ ಈಗಾಗಲೇ ಹೊರಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ನಾನು ಸ್ಪಷ್ಟೀಕರಣ ನೀಡೋದು ಏನಂದರೆ, ಹೊನ್ನವಾಡ ವಿಲೇಜಲ್ಲಿ ಮೊದಲನೇದಾಗಿ ನಾವು ಯಾರಿಗೂ ರೈತರಿಗೆ ಅಥವಾ ಬೇರೆ ಮಾಲೀಕರಿಗೆ ನಾವು ನೋಟಿಸ್ ಇಲ್ಲಿ ತನಕ ನೀಡಿರೋದಿಲ್ಲ. ಎರಡನೆಯದು, ನಾವು ಕಳೆದ ಒಂದು ತಿಂಗಳಲ್ಲಿ ಯಾವುದೋ ಒಂದು ಆಸ್ತಿಯನ್ನು ನಾವು ಇದ್ದೀಕರಣ ಮಾಡಿ ವಕ್ಫ್ಗೆ ನೀಡಿರೋದಿಲ್ಲ. ಮೂರನೆಯದಾಗಿ, ಹೊನ್ನವಾಡ ಹಳ್ಳಿಯಲ್ಲಿ 1500 ಏಕರ್ ವಕ್ಫ್ ಆಸ್ತಿ ಇರುವುದಿಲ್ಲ. ಗೆಸೆಟ್ ನೋಟಿಫಿಕೇಶನ್ ಪ್ರಕಾರ 10-15 ಏಕರ್ ಅಷ್ಟೇ ವಕ್ಫ್ ಆಸ್ತಿ ಅಲ್ಲಿ ಇರುವುದಾಗಿ ನಮಗೆ ಕಂಡುಬರುತ್ತದೆ. ಅದು ಕೂಡ ಎಲ್ಲ ಮಸ್ಜಿದ್, ಈದ್ಗಾ ಮೈದಾನ ಹಾಗೂ ಕಬ್ರಸ್ತಾನ್ ಇರುತ್ತದೆ. ಎಲ್ಲ 600 ಸ್ಕ್ವೇರ್ ಫೀಟ್, 1000 ಸ್ಕ್ವೇರ್ ಫೀಟ್, 5 ಗುಂಟ, 10 ಗುಂಟ, 1 ಎಕರೆ ಈ ಥರ ಸಣ್ಣಪಟ್ಟ ಪ್ರಮಾಣದಲ್ಲಿಯೇ ಇರುತ್ತದೆ. ಆದ್ದರಿಂದ ಹೊನ್ನವಾಡ ಹಳ್ಳಿಯ ರೈತರು ಇದರ ಬಗ್ಗೆ ಯಾವುದು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ತಮಗೆ ನೋಟಿಸ್ ಬಂದರೂ ಕೂಡ ಕೂಡಲೇ ತಮ್ಮ ದಾಖಲಾತಿಗಳನ್ನು ಕೊಟ್ಟರೆ ಇದು ಬಗ್ಗೆ ನಾವು ವಿಚಾರಣೆ ಮಾಡಿ ಕುಲಕುಶವಾಗಿ ಪರಿಶೀಲನೆ ಮಾಡಿ ನಂತರನೇ ಯಾವುದು ಕ್ರಮ ಕೈಗೊಳ್ತೀವಿ. ಆದ್ದರಿಂದ ಇದ್ರ ಬಗ್ಗೆ ಒಂದು ಅಸಮಾಧಾನನೋ ಒಂದು ಗಾಬರಿ ಆಗುವುದು ಅವಶ್ಯಕತೆ ಇಲ್ಲ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳಲು ಇಷ್ಟಪಡ್ತೀನಿ.